वेलकम टू केरल कन्नडिगर चैनल इवत ना निमगे गरी गरी चक्कुली माडुव विधानवन्नु तोरिस्तेने। ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ, ನಾನು ಇದರಲ್ಲಿ 3 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಉದ್ದು ಇದರಲ್ಲಿ 2 ಗ್ಲಾಸ್ ತೆಗೆದುಕೊಂಡಿದ್ದೇನೆ, ಬೆಣ್ಣೆ 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, 2 ಸಣ್ಣ ಸ್ಪೂನ್ ಅಲ್ಲಿ ಎಳ್ಳು। ನಾನು ಟೈಗರ್ ಕಡಿ ಎಂಬ ಅಕ್ಕಿಯನ್ನು ತೆಗೆದುಕೊಂಡದ್ದು, ಇದು ಚಕ್ಕುಲಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತದೆ। ಇದನ್ನು 4 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಬೇಕು। ಈಗ ಅಕ್ಕಿಯನ್ನು ಮಾತ್ರ ಗ್ರೈಂಡ್ ಮಾಡಿಕೊಳ್ಳೋಣ। ಸ್ವಲ್ಪ ನೀರು ಹಾಕಿಕೊಳ್ಳಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು। ನಾನೀಗ ಉದ್ದನ್ನು ಹುರಿದುಕೊಳ್ಳುತ್ತೇನೆ, ಇದು ಕೆಂಪಾಗುವಲಿ ತನಕ ಹುರಿಬೇಕು। ಕೆಂಪಾಗುವ ತನಕ ಅಂದ್ರೆ ಸ್ವಲ್ಪ ಪರಿಮಳ ಬರುವ ತನಕ ಇದನ್ನು ಮೀಡಿಯಂ ಉರಿಯಲ್ಲೇ ಹುರಿದುಕೊಳ್ಳಿ। ಇದನ್ನು ಒಂದು 5 ನಿಮಿಷದಿಂದ 6 ನಿಮಿಷಗಳ ಕಾಲ ಹುರಿದ್ರೆ ಸಾಕು। ನೋಡಿ ಇದೀಗ ಕೆಂಪಾಯಿತು, ಇದನ್ನು ಈಗ ಆಫ್ ಮಾಡಿಕೊಳ್ಳುತ್ತೇನೆ, ಇದನ್ನು ತಣಿಯಲು ಬಿಡಿ। ಇದನ್ನು ಈಗ ಈ ಪಾತ್ರೆಗೆ ಹಾಕಿಕೊಳ್ಳುತ್ತೇನೆ। ಹುರಿದ ಪಾತ್ರೆಯಲ್ಲಿ ಇಟ್ರೆ ಅದು ಬಿಸಿ ಜಾಸ್ತಿ ಆಗ್ತದೆ, ಅದಕ್ಕಾಗಿ ಈ ಪಾತ್ರೆಗೆ ಹಾಕಿಕೊಂಡೆ। ಇದೀಗ ತಣ್ಣಗಾಗಿದೆ, ಇದನ್ನು ಈಗ ಹುಡಿ ಮಾಡ್ಕೊಳ್ಳೋಣ। ಇದು ಹೀಗೆ ನೈಸ್ ಆಗಬೇಕು, ನೋಡಿ ಇದೆ ತರ ನೈಸ್ ಆಗಬೇಕು, ನೋಡಿ ನೋಡಿ ಇದನ್ನು ಹೀಗೆ ಜಾಲಿಸ್ಕೊಳ್ಳಬೇಕು। ಇದನ್ನು 1-2-3 ಸಲ ಜಾಲಿಸ್ಕೊಳ್ಳಿ। ನಮಗೆ ಬೇಕಾದ್ದು ನೈಸ್ ಹುಡಿ ಮಾತ್ರ, ಅದ ಕಾರಣ ಹೀಗೆ ಮಾಡಬೇಕು। ಈಗ ನೈಸ್ ಆಯ್ತು, ನೋಡಿ ಹಿಟ್ಟು ಈ ತರ ಆಗಬೇಕು। ಈಗ ಎಳ್ಳನ್ನು ಹಾಕ್ತೇನೆ, ಜಾರಿಸಿದ ಹುಡಿಯನ್ನು ಹಾಕ್ತೇನೆ, ಈಗ ಹಿಟ್ಟ ಬೆಣ್ಣೆಯನ್ನು ಕೂಡ ಹಾಕ್ತೇನೆ, ಇದನ್ನೀಗ ಕಲಸಿಕೊಳ್ಳುತ್ತೇನೆ। ಹಿಟ್ಟು ಈ ತರ ಇರಬೇಕು, ಇದನ್ನು ಹೀಗೆ ಚೆನ್ನಾಗಿ ನಾದಿಕೊಳ್ಳಬೇಕು। ಎಣ್ಣೆ ಕಾಯಲು ಇಟ್ಟಿದ್ದೇನೆ, ಈಗ ಇದರಲ್ಲಿ ಒತ್ತಿಕೊಳ್ಳುವ ಹಿಟ್ಟು ಇದರಲ್ಲಿ ಹಿಡಿಯುವಷ್ಟು ಹಾಕಿಕೊಳ್ಳಬೇಕು। ಇನ್ನು ಇದನ್ನು ಹೀಗಿಟ್ಟು ನೋಡಿ ಹೀಗೆ ಮಾಡಬೇಕು। ಒಮ್ಮೆ ಎಣ್ಣೆಗೆ ಎಷ್ಟು ಹಾಕ್ತೀರಾ ಅಷ್ಟೇ ಒತ್ತಬೇಕು। ನೋಡಿ ಹೀಗೆ ನೋಡಿ ನಾನು ಒಮ್ಮೆ ಹಾಕುವಷ್ಟು ಒತ್ತಿಕೊಂಡಿದ್ದೇನೆ। ನೋಡಿ ಎಣ್ಣೆ ಬಿಸಿ ಆಯಿತು, ಈಗ ಇದನ್ನು ಹಾಕ್ತಾ ಇದ್ದೇನೆ, ಹಾಕಿಕೊಳ್ಳುತ್ತೇನೆ। ಹಾಕಿದ ಕೂಡಲೇ ಮೊಗಚಬಾರದು, ನೋಡಿ ಇನ್ನು ಮೊಗಚ್ತೇನೆ।
ಎರಡು ಬದಿ ಕೂಡ ಒಂದೇ ರೀತಿ ಬೇಯಿಸಿಕೊಳ್ಳಬೇಕು. ನೋಡಿ ಇದೀಗ ಆಗ್ತಾ ಬಂತು, ಇದನ್ನು ತೆಗೆದುಕೊಳ್ಳೋಣ. ಇದನ್ನು ಮಧ್ಯಮ ಉರಿಯಲ್ಲೇ ಬೇಯಿಸಿಕೊಳ್ಳಿ. ದೊಡ್ಡ ಉರಿಯಲ್ಲಿ ಬೇಯಿಸಿಕೊಂಡ್ರೆ ಹೊರಗಡೆ ಕೆಂಪಾಗಿ ಕಾಣುತ್ತದೆ, ಆದರೆ ಒಳಗಡೆ ಹಸಿಯಾಗಿಯೇ ಇರುತ್ತದೆ. ಆದ ಕಾರಣ ಮಧ್ಯಮ ಉರಿಯಲ್ಲೇ ಬೇಯಿಸಿಕೊಳ್ಳಿ. ಈಗ ಕ್ರಿಸ್ಪಿಯಾದ ಚಕ್ಕುಲಿ ರೆಡಿಯಾಗಿದೆ. ನೀವು ತಪ್ಪದೇ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಚಕ್ಕುಲಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್, ಕಮೆಂಟ್, ಶೇರ್ ಹಾಗೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.